ಬಿಜೆಪಿ ವಕ್ತಾರರಾದ ನೂಪುರ್ ಶರ್ಮಾ ಹಾಗೂ ನವೀನ್ ಜಿಂದಾಲ್ ನೀಡಿದ ವಿವಾದಾತ್ಮಕ ಹೇಳಿಕೆಯಿಂದ ದೇಶಾದ್ಯಂತ ಅಶಾಂತಿ ಉಂಟಾಗಿದೆ. ಇಂತಹ ಬೇಜವಾಬ್ದಾರಿ ಹೇಳಿಕೆಗಳಿಂದ ದೇಶದ ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿದ್ದು ವಿವಾದಾತ್ಮಕ ಹೇಳಿಕೆ ನೀಡುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ ಧ್ರುವ ನಾರಾಯಣ್ ರವರು ಹೇಳಿಕೆ ನೀಡಿದರು. ಅಂದರೆ ಇದು ಒಂದು ಕಂಪನಿ ಮತ್ತು ಇವತ್ತು ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಅವರು ಆ ಒಂದು ಕಂಪನಿಗೆ ಅಧ್ಯಕ್ಷರಾಗಿರ್ಬೋದು. ಮತ್ತೆ ಸೋನಿಯಾ ಗಾಂಧಿ ಅವರು ಏನಾದರೂ ಅಧ್ಯಕ್ಷರಿಂದ ಕೆಳಗಿಳಿದ್ರೆ ಇನ್ಯಾರೋ ಅಧ್ಯಕ್ಷರಾದರೆ ಅವರು ಅದಕ್ಕೆ ಅಧ್ಯಕ್ಷರಾಗ್ತಾರೆ. ಸೊ ಹಾಗಾಗಿ ಈ ಒಂದು ಎಲೆಕ್ಷನ್ ಅವರ ಒಂದು ಇದನ್ನು ಏನು ಅಫಿಡವಿಟ್ ಸಲ್ಲಿಸುವಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿಯವರಾಗಲಿ ಅಥವಾ ಸೋನಿಯಾ ಗಾಂಧಿಯವರಾಗಲಿ ಇದರಲ್ಲಿ ಯಾವುದೇ ಇದನ್ನು ಉಪಯೋಗ ಮಾಡಿಲ್ಲ. ತಾವು ಕೂಡ ಅದನ್ನು ಅವರ ನೀವು ಇದಕ್ಕೆ ಹೋದಾಗ ಯಾವುದು ಇಂಟರ್ನೆಟ್ಗೆ ಹೋಗಿ ತಾವು ಅವರ ಒಂದು ಗೂಗಲ್ಗೆ ಹೋದಾಗ ತಮಗೆ ಸಿಗುತ್ತೆ. ಅಸೆಟ್ ಆ್ಯಂಡ್ ಇದನ್ನು ಲಯಬಿಲಿಟೀಸ್ ಏನಿದೆ ಅದನ್ನು ಅವ್ರು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಹಣದ ವ್ಯವಹಾರ ಆಗಲಿ ಮತ್ತು ದುರುಪಯೋಗ ಆಗಲಿ ಯಾವುದೂ ಆಗದೇ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಈ ಒಂದು ಸೇಡಿನ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದರ ಸಲುವಾಗಿ ನಾವೆಲ್ಲರೂ ಎಲ್ಲ ಕಡೆ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ರಾಜಭವನವನ್ನು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಮತ್ತು ದೆಹಲಿನಲ್ಲಿ ಇನ್ನೇನು ದೊಡ್ಡ ದುರಂತ ಅಂದರೆ ನಮ್ಮ ದೊಡ್ಡ ಒಬ್ಬ ಸಂಸತ್ ಸದಸ್ಯರುಗಳಿರ್ಬೋದು ಹಿರಿಯ ನಾಯಕರುಗಳಿರ್ಬೋದು ಪೊಲೀಸರ ದೌರ್ಜನ್ಯ ಮಿತಿಮೀರಿದಂಥ ದೌರ್ಜನ್ಯ. ಇದೇನು ಪೊಲೀಸ್ ರಾಜೋ ಗೂಂಡಾ ರಾಜೋ ನಮಗಂತೂ ಕೂಡ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಆ ಚಿದಂಬರಂ ಅವರು ಈ ದೇಶದ ಆರ್ಥಿಕ ಸಚಿವರಾಗಿದ್ದರು ಅಂಥವ್ರನ್ನು ಕೂಡ ಪೊಲೀಸ್ ಅವರು ದಬ್ಬಿ ಅವರ ಕಾಲು ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅವರ ಕಾಲು. ಮೊನ್ನೆ ಡಿ ಕೆ ಸುರೇಶ್ ಅವ್ರ ಮೇಲಿರ್ಬೋದು ವೇಣುಗೋಪಾಲ್ ಅವರು ಇರ್ಬೋದು ಎಲ್ಲರೂ ಕೂಡ ಒಬ್ಬ ಅಪರಾಧಿ ಥರ ಒಬ್ಬ ಕ್ರಿಮಿನಲ್ ಟೈಪು ನೋಡುವಂಥ ಇದನ್ನು ನಾವು ಯಾವ ಸಂದರ್ಭದಲ್ಲೂ ಕೂಡ ನೋಡಿರಲಿಲ್ಲ. ಯಾರು ಕೂಡ ಕಾನೂನನ್ನ ವೈಲೇಟ್ ಮಾಡಿ ಯಾರು ಕೂಡ ಇದು ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ತಪ್ಪು, ನೀವು ಮಾಡ್ತಾ ಇರತಕ್ಕಂಥದ್ದು ತಪ್ಪು ಅಂತ ಹೇಳಿ ಪ್ರತಿಭಟನೆ ಶಾಂತಿಯುತವಾಗಿ ಮಾಡೋ ಸಂದರ್ಭದಲ್ಲೂ ಕೂಡ ಪೊಲೀಸರು ಅವರ ಗೂಂಡಾ ವರ್ತನೆಯನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ, ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಇರ್ತಾ ಇದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸಿದ್ದೇವೆ. ಮತ್ತು ವಿಶೇಷವಾಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಬೇಕು. ರಾಹುಲ್ ಗಾಂಧಿಯವರಾಗಲಿ ಸೋನಿಯಾ ಗಾಂಧಿಯವರ ಆಸ್ತಿಪಾಸ್ತಿಗಳನ್ನ ದೇಶಕ್ಕೆ ಒತ್ತೆ ಇಟ್ಟಿದ್ದಾರೆ. ಅವರು ಅಲಹಾಬಾದ್ನಲ್ಲಿರ್ತಕ್ಕಂಥ ಒಂದು ದೊಡ್ಡ ಮನೆಯನ್ನೇ ಅವರು ಮ್ಯೂಸಿಯಂಗೆ ದಾನ ಮಾಡಿರ್ತಕ್ಕಂಥದ್ದು ನೋಡ್ತಿದ್ದೇವೆ ನಾವು. ಇವತ್ತು ಅವರ ಅಸೆಟ್ ಆ್ಯಂಡ್ ಪ್ರಾಪರ್ಟಿಲಿ ತಾವು ನೋಡಿ ಏನು 100 ಕೋಟಿ 500 ಕೋಟಿಗಿದ್ದಾರೆ ಅವ್ರ ಪ್ರಾಪರ್ಟಿ. ಎಷ್ಟು ವರ್ಷಗಳ ಕಾಲ ಅವರ ತಾತ ಅವರು ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಅಜ್ಜಿಯವರು ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದರು. ಆಸ್ತಿಪಾಸ್ತಿ ಮಾಡಬೇಕಾದ್ರೆ 100 ಕೋಟಿ ಆಸ್ತಿಪಾಸ್ತಿ ಮಾಡ್ಬೋದಿತ್ತು ಅವರು, ಆದರೆ ಯಾವತ್ತು 1000 ಕೋಟಿ ಮಾಡ್ಬೋದಿತ್ತು ಅವರು. ಆದರೆ ಅಂಥ ಆಗರ್ಭ ಶ್ರೀಮಂತರ ಕುಟುಂಬದಿಂದ ಬಂದಂಥವರು ಈ ದೇಶಕ್ಕೋಸ್ಕರ ಅವರ ಆಸ್ತಿಪಾಸ್ತಿಗಳನ್ನ ತ್ಯಾಗ ಮಾಡಿದ್ದಾರೆ ಅವರು. 9 ವರ್ಷ ಜವಾಹರ್ಲಾಲ್ ನೆಹರು ಅವರು ಜೈಲಲ್ಲಿದ್ದಿದ್ದು, ಆ ಸಣ್ಣ ವಯಸ್ಸಿನಲ್ಲೇ ಇಂದಿರಾ ಗಾಂಧಿ ಅವರು ಜೈಲಲ್ಲಿದ್ದರು. ದೇಶಕ್ಕೋಸ್ಕರ ಫ್ರೀಡಮ್ ಸ್ಟ್ರಗಲ್ಗೋಸ್ಕರ ಹೋರಾಟ ಮಾಡಿದಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಅವರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರ ಮೇಲೆ ಇದು ಸೇಡಿನ ರಾಜಕಾರಣವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದು ಹೆಚ್ಚು ದಿವಸ ನಡೆಯೋದಿಲ್ಲ, ಇದಕ್ಕೆ ತಕ್ಕ ಪಾಠವನ್ನು ಜನರು ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಮನವಿ. ಮತ್ತು ವಿಶೇಷವಾಗಿ ಈ ದ್ವೇಷದ ರಾಜಕಾರಣಕ್ಕೆ ಭವಿಷ್ಯ ಯಾವತ್ತೂ ಕೂಡ ಇರೋದಿಲ್ಲ, ಯಾವತ್ತೂ ಕೂಡ ದ್ವೇಷದ ರಾಜಕಾರಣಕ್ಕೆ ಭವಿಷ್ಯ ಇರೋದಿಲ್ಲ. ಹಿಂದೆ ಇಂದಿರಾ ಗಾಂಧಿಯವ್ರನ್ನ ಇಡೀ ದೇಶದಲ್ಲಿ ಜನರು ತಿರಸ್ಕಾರ ಮಾಡಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಕೆಲವೇ ವರ್ಷಗಳಲ್ಲಿ ಧೂಳಿಪಟ ಆಯಿತು. ಧೂಳಿಪಟ ಆಗಿ ಮತ್ತೆ ಇಂದಿರಾ ಗಾಂಧಿಯವರೇ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭವನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತು ವಿಶೇಷವಾಗಿ ಇವತ್ತು ಅವ್ರಿಗೇನಾಗಿದೆ ರಾಹುಲ್ ಗಾಂಧಿ ಅವ್ರು ಕಂಡ್ರೆ ಒಂಥರ ಮೊದಲು ಪಪ್ಪು ಥರ ಅಂತ ನೋಡ್ತಾ ಇದ್ದಾರೆ, ಆದರೆ ಇವತ್ತು ಸಿಂಹ ಸ್ವಪ್ನವಾಗಿ ಅವ್ರು ಕಾಣ್ತಾ ಇದ್ದಾರೆ. ಯಾವಾಗ ರಾಜಸ್ಥಾನದಲ್ಲಿ ಒಂದು ಚಿಂತನ್ ಶಿಬಿರ ಆಯಿತೋ ಅಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು
ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಯಾತ್ರೆ ಮಾಡಬೇಕು ಅಂತ ಏನು ಪ್ರಾರಂಭ ಮಾಡಿದ್ರು ಮತ್ತೆ ಅವರ ಮೇಲೆ ಈ ರೀತಿಯಾದಂಥ ಕಿರುಕುಳವನ್ನು ಮತ್ತೆ ಒಂದು ದಿವಸ ಇಡಿ ಎಂಕ್ವೈರಿ ಮಾಡ್ಬೋದು ಮೂರು ದಿವಸ ಸತತವಾಗಿ ಮಾಡಿ ಇವತ್ತು ರೆಸ್ಟ್ ಕೊಟ್ಟು ಪುನಃ ನಾಳೆನೂ ಇಡಿ ಗ್ರಿಲ್ ಮಾಡೋದಿದೆಯಲ್ಲ ಯಾರಿಗೆ ಮಾಡ್ತೀರಾ ನೀವು ಕ್ರಿಮಿನಲ್ಸ್ ಅವರು ಇನ್ನು ದೇಶದ ಆಸ್ತಿಪಾಸ್ತಿ ನುಂಗಿದ್ದಾರೆ ಅವರು ಆಸ್ತಿಪಾಸ್ತಿ ಯಾವುದು ಕೂಡ ಹಾನಿಯಾಗಿಲ್ಲ ಯಾವುದು ಆಸ್ತಿಪಾಸ್ತಿನ ಕಬಳಿಸಿಲ್ಲ ಅವರು ಸೊ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ವಿರೋಧ ಪಕ್ಷದ ನಾಯಕರುಗಳನ್ನ ದಮನ ಮಾಡುವಂಥ ನೀತಿ ಏನಿದೆ ಇದಕ್ಕೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರುಗಳು ಪ್ರಾರಂಭ ಮಾಡಿದಂಥ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇದು ಸೊ 1942-45 ಕೂಡ ಅಂದಿನ ಬ್ರಿಟಿಷ್ ಅವರು ಇದನ್ನು ನಿಷೇಧ ಮಾಡಿದರು ಕಾರಣ ಏನಪ್ಪ ಅಂತಂದರೆ ಇದು ಒಂದು ಪತ್ರಿಕೆ ಒಂದು ಸಿಂಹ ಸ್ವಪ್ನವಾಗಿ ಬ್ರಿಟಿಷರಿಗೆ ಕಾಣ್ತಾ ಇತ್ತು ಈ ಫ್ರೀಡಮ್ ಮೂಮೆಂಟ್ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ದೇಶಾದ್ಯಂತ ಮಾಡ್ತಾ ಇದ್ದಂಥ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಇದು ಸೊ ಹಾಗಾಗಿ ಈ ನ್ಯಾಷನಲ್ ಹೆರಾಲ್ಡ್ ಕ್ರಮೇಣ 2002 ಅಂದರೆ ಕ್ರಮೇಣ ಅದು ನಷ್ಟ ಹೊಂದಂಥ ಸಂದರ್ಭದಲ್ಲಿ ಆ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಕೈಗೊಳ್ತು ಸುಮಾರು 2002-2011 ಹತ್ತು ವರ್ಷ ಸುಮಾರು 100 ಕಂತುಗಳಲ್ಲಿ ಸುಮಾರು 90 ಕೋಟಿ ಸಾಲ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿಗೆ ಸಾಲ ಕೊಟ್ಟಿದ್ದಾರೆ ಈ ಸಾಲ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದೋ ಎಂ ಪಿಗಳಾಗಿದ್ದಂಥವ್ರು ಎಲ್ಲರೂ ಕೂಡ ದೇಣಿಗೆಯನ್ನು ಸಂಬಳದ ಮುಖಾಂತರ ನಮಗೇನು 1 ಮಂತ್ ಸ್ಯಾಲ್ರಿ ಬರುತ್ತೆ ಅದನ್ನೆಲ್ಲನೂ ಕೂಡ ನಾವು ಚೆಕ್ ಮುಖಾಂತರ ನಾವು ನೀಡಿದ್ದೇವೆ ಸೊ ಈ ಒಂದು ಹಣವನ್ನು ಏನು ನಷ್ಟ ಆಗಿತ್ತು ಸುಮಾರು ಅದರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪತ್ರಕರ್ತರು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಏನು ಡ್ಯೂಸ್ ಇತ್ತು ಸುಮಾರು 67 ಕೋಟಿ ಆ ಪತ್ರಿಕೆ ಉದ್ಯಮಿಗಳ ವೇತನ ಮತ್ತು VRSಗೆ ಅದನ್ನು ಬಳಸಲಾಗಿದೆ ಮತ್ತು ಉಳಿದ ಹಣನ ಸರ್ಕಾರದ ಪಾವತಿಗೆ ಏನು ವಿದ್ಯುತ್ ಬಿಲ್ ಇರ್ಬೋದು ಕಟ್ಟಡ ತೆರಿಗೆ ಬಾಡಿಗೆ ಇವೆಲ್ಲ ಉಳಿದ ಹಣವನ್ನು ಅದನ್ನು ಬಳಸಿದ್ದಾರೆ ಮತ್ತು ಇದೆಲ್ಲರೂ ಕೂಡ ಈ ನಾವೇನು ಈ 90 ಕೋಟಿ ಹಣವನ್ನು ನೀಡಿದ್ದೇವೆ ಈ ಒಂದು ಸಂಸ್ಥೆಗೆ ಅದನ್ನು ನಮ್ಮ ಚುನಾವಣಾ ಆಯೋಗಕ್ಕೆ ಏನು ಸಲ್ಲಿಸ್ತೇವೆ ಒಂದು ಪಕ್ಷದ ಪ್ರತಿ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಖರ್ಚು ವೆಚ್ಚವನ್ನು ನಾವೇನು ಸಲ್ಲಿಸ್ತೇವೆ ಆ ರಿಪೋರ್ಟ್ನಲ್ಲಿ ಕಂಪ್ಲೀಟ್ ಅದನ್ನು ಸಲ್ಲಿಸಿ ಆ ಆಡಿಟ್ ಕೂಡ ಆಗಿದೆ ಅದು ರಿಪೋರ್ಟ್ ಕೂಡ ಆಡಿಟ್ ಆಗಿದೆ ಅದರ ಸಂಪೂರ್ಣ ವಿವರ ನಿಮಗೆ ಇದರಲ್ಲಿ ಕೊಟ್ಟಿದ್ದೇವೆ ಮತ್ತು ವಿಶೇಷವಾಗಿ 2012 ಸುಬ್ರಹ್ಮಣ್ಯಂ ಸ್ವಾಮಿಯವರು ಪತ್ರ ಬರೆದು ಚುನಾವಣಾ ಆಯೋಗ ಆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ವೆಚ್ಚವನ್ನು ನಿಷೇಧಿಸುವ ಅಥವಾ ನಿಯಂತ್ರಿಸುವ ಯಾವುದೇ ನಿರ್ಬಂಧಗಳಿಲ್ಲ ಎಂದು ಸ್ಪಷ್ಟಪಡಿಸಿತ್ತು ಯಾವುದು ಎಲೆಕ್ಷನ್ ಕಮಿಷನ್ನಿಂದ ಮತ್ತು ಇದರಿಂದ BJP ಆರೋಪ ಮಾಡಿದ್ದ ರಾಜಕೀಯ ಪಕ್ಷ ಕಂಪನಿಗೆ ಸಾಲ ನೀಡಿರುವುದು ಅಪರಾಧ ಎಂಬುದು ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತಾಯಿತು ಯಾವಾಗ ಎಲೆಕ್ಷನ್ ಕಮಿಷನ್ನು ರಿಪೋರ್ಟ್ ಕೊಡ್ದ 12 ಸುಬ್ರಹ್ಮಣ್ಯಂ ಸ್ವಾಮಿಯವರು ಪತ್ರ ಬರೆದು ಚುನಾವಣಾ ಆಯೋಗ ಆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ವೆಚ್ಚವನ್ನು ನಿಷೇಧಿಸುವ ಅಥವಾ ನಿಯಂತ್ರಿಸುವ ಯಾವುದೇ ನಿರ್ಬಂಧಗಳಿಲ್ಲ ಎಂದು ಸ್ಪಷ್ಟಪಡಿಸಿತ್ತು ಯಾವುದು ಎಲೆಕ್ಷನ್ ಕಮಿಷನ್ನಿಂದ ಮತ್ತು ಇದರಿಂದ BJP ಆರೋಪ ಮಾಡಿದ್ದ ರಾಜಕೀಯ ಪಕ್ಷ ಕಂಪನಿಗೆ ಸಾಲ ನೀಡಿರುವುದು ಅಪರಾಧ ಎಂಬುದು ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತಾಯಿತು ಯಾವಾಗ ಎಲೆಕ್ಷನ್ ಕಮಿಷನ್ನು ರಿಪೋರ್ಟ್ ಕೊಡ್ತೋ ರಾಜಕೀಯ ಪಕ್ಷ ಈ ರೀತಿ ಕೊಡೋದ್ರಲ್ಲಿ ಯಾವುದೇ ಅಪರಾಧ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಸುಳ್ಳಾದಮೇಲೆ ಮತ್ತೆ ಸೋನಿಯಾ ಗಾಂಧಿಯವರು ಈ ಒಂದು ಏನೋ ಕಾಂಗ್ರೆಸ್ ಪಕ್ಷ 90 ಕೋಟಿ ಏನು ಸಾಲ ನೀಡಿತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅದನ್ನು ಮತ್ತೆ ಈಕ್ವಿಟಿ ಶೇರ್ಗಳಾಗಿ ಪರಿವರ್ತಿಸಿ ಯಂಗ್ ಇಂಡಿಯಾ ಅಂತಕ್ಕಂಥ ಒಂದು ನಾನ್ ಪ್ರಾಫಿಟ್ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ ಅದು ನಾನ್ ಪ್ರಾಫಿಟ್ ಆ ನಾನ್ ಪ್ರಾಫಿಟ್ ಕಂಪ್ನಿನಲ್ಲಿ ಯಾರು ವೇತನ ಪಡೆಯುವಂತಿಲ್ಲ ಅಥವಾ TADA ಇದಕ್ಕೂ ಕೂಡ ಅವಕಾಶವೇ ಇಲ್ಲ ಅಂಥ ಒಂದು ಕಂಪನಿ ಸೊ ಹೀಗಾಗಿ ಇದು ಯಾವುದೇ ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ವತಿಯಿಂದ ಆಗಿರ್ತಕ್ಕಂಥ ಹಣನೇ ವಿನಃ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಮೋತಿಲಾಲ್ ವೋರಾ ಆಗಲಿ ಅಥವಾ ಅಂದಿನ ಸಂದರ್ಭದಲ್ಲಿದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರಾಗಲಿ ಈ ಆಸ್ತಿನ ಯಾರೂ ಕೂಡ ಅವರ ಸ್ವಂತಿಕೆಗೆ ಯಾರೂ ಉಪಯೋಗ ಮಾಡಿಲ್ಲ
ಆಸ್ತಿ ಇವತ್ತು ಕೂಡ ಜೀವಂತವಾಗಿದೆ, ಮಾರಾಟ ಆಗಿಲ್ಲ, ಅಥವಾ ಯಾರು ಕೂಡ ಅದರಿಂದ ಹಣವನ್ನು ಸಂಬಳವಾಗಿ ಪಡೆದಿಲ್ಲ ಅಥವಾ ಹಣವನ್ನು ಸಾಲವಾಗೂ ಕೂಡ ಅದರಿಂದ ಪಡೆದಿಲ್ಲ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಇದರಲ್ಲಿ ಆ ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥ, ಯಾಕಂದರೆ ಇದು ಮೊದಲೇ ಅವರು ಈ ರೀತಿಯಾಗಿ ಇಡಿಯನ್ನು ಬಳಸಿ ನೋಟಿಸ್ ಕೊಡ್ಬೋದಿತ್ತು. ಆದರೆ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ರಾಜಸ್ಥಾನ, ಛತ್ತೀಸ್ಗಢ ಎಲ್ಲೂ ಕೂಡ ಕಾಂಗ್ರೆಸ್ ಬಂತೋ ಆ ಸಂದರ್ಭವನ್ನು ಉಪಯೋಗಿಸಿ ಇಡಿಗೆ ಆ ಕೇಸನ್ನು ಹಸ್ತಾಂತರ ಮಾಡಿ ಮನಿ ಲಾಂಡ್ರಿಂಗ್ ಕೇಸ್ ಅಂತ ಹೇಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಆಗಬೇಕಾದ ಹಣ ವ್ಯವಹಾರ ಆಗಬೇಕು, ಯಾವುದೇ ರೀತಿಯಾದಂಥ ವ್ಯವಹಾರಗಳು ಇಲ್ಲಿ ಆಗಿಲ್ಲ. ಮತ್ತು ವಿಶೇಷವಾಗಿ ನಾನು ತಾವು ತಮ್ಮ ಇದರಲ್ಲಿ ಹೋದಾಗ ರಾಹುಲ್ ಗಾಂಧಿಯವ್ರದ್ದು ಮತ್ತು ಸೋನಿಯಾ ಗಾಂಧಿಯವ್ರದ್ದು ಚುನಾವಣೆಗೆ ನಾವು ಅರ್ಜಿ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಅವರು ಅವರ ಆಸ್ತಿಪಾಸ್ತಿಗಳನ್ನ ನಾವು ಘೋಷಣೆ ಮಾಡಬೇಕು ನಮ್ಮದು. ಅದರಲ್ಲಿ ರಾಹುಲ್ ಗಾಂಧಿಯವ್ರದ್ದು ಮತ್ತು ಸೋನಿಯಾ ಗಾಂಧಿಯವರಲ್ಲಿ ಯಾವುದೇ ಈ ಆಸ್ತಿಪಾಸ್ತಿಗಳನ್ನು ಅವರು ಪ್ರಕಟ ಮಾಡಿಲ್ಲ. ಅಂದರೆ ಇದು ಒಂದು ಕಂಪನಿ ಮತ್ತು ಇವತ್ತು ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಅವರು ಆ ಒಂದು ಕಂಪನಿಗೆ ಅಧ್ಯಕ್ಷರಾಗಿರ್ಬೋದು. ಮತ್ತೆ ಸೋನಿಯಾ ಗಾಂಧಿ ಅವರು ಏನಾದ್ರು ಅಧ್ಯಕ್ಷರಿಂದ ಕೆಳಗಿಳಿದ್ರೆ ಇನ್ಯಾರು